ಸತತವಾಗಿ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ದೋಣಿ ನದಿಯ ಪ್ರವಾಹ ಉಕ್ಕಿರಿ ಹರಿಯುತ್ತಿದ್ದು ಇದರಿಂದ ದೋಣಿ ತೀರದ ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಮತಕ್ಷೇತ್ರದ ಗ್ರಾಮವಾದ ಧನ್ಯಾಳ ಗ್ರಾಮಕ್ಕೆ ನೀರು ನುಗ್ಗಿದ್ದು ಅಪಾರವಾದ ಪ್ರಮಾಣದಲ್ಲಿ ರೈತರ ಬೆಳೆಯು ಹಾನಿಯಾಗಿದ್ದು ಅನೇಕ ಮನೆಗಳು ಧರೆಗುರುಳಿವೆ ಈ ಕಾರಣ ಶೀಘ್ರವೇ ನೊಂದ ರೈತರಿಗೆ ಸೂಕ್ತ ಪರಿಹಾರ ನೀಡಲು ಕರ್ನಾಟಕ ರಾಜ್ಯ ಬೀಜ ಮತ್ತು ಸಾವಯವ ಪ್ರಮಾಣ ಸಂಸ್ಥೆಯ ಅಧ್ಯಕ್ಷರಾದ ವಿಜಯಗೌಡ ಎಸ್ ಪಾಟೀಲ್ ಅವರು ಒತ್ತಾಯಿಸಿದರು ಈ ಪರಿಣಾಮ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಉಮೇಶ್ ಕತ್ತಿ ಅವರು ಹಾಗೂ ಜಿಲ್ಲಾಧಿಕಾರಿಗಳಾದ ವಿಜಯ ಮಾಂತೇಶ್ ದಾನಮ್ಮನ ಅವರು ಸಂಪೂರ್ಣವಾಗಿ ವೀಕ್ಷಿಸಿ ಹಾನಿಗೊಳಗಾದ ಸಂತ್ರಸ್ತರಿಗೆ ಪರಿಹಾರ ನೀಡುವೆ ಎಂದು ಭರವಸೆ ನೀಡಿದರು।